ಅವನು ಕೋಬ್ರಾ ಅವಿನಿ ಸ್ನೇಕ್ ರೆಸ್ಕ್ಯೂ ಅವ್ರು ಮಾತಾಡ್ತಾ ಇರೋದು. ಒಂದು ಕೋಬ್ರಾ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಕರೆದಿರ್ತಾರೆ. ಇದು ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು, ಕೊರಟಗೆರೆ ತಾಲೂಕು, ಮುಟ್ಲುಪಾಳ್ಯ ಅಂತ ಒಂದು ಗೊರನಹಳ್ಳಿ ಹತ್ರ ಇರುವಂತ ಒಂದು ಹಳ್ಳಿ ಇಲ್ಲಿ. ಬಟ್ ಇದಕ್ಕೂ ಮುಂಚೆನೆ ಕಾಣಿಸ್ತು ನನಗೆ, ಏನಂದ್ರೆ ಆ ಎಂಡಿಂದ ಗೊತ್ತಾಗ ಕಾಣಿಸಿರುತ್ತೆ. ಬಟ್ ಅಲ್ಲಿ ಜಾಗ ಆಗದೆ ಇದ್ದಾಗ ಇಲ್ಲೆಲ್ಲ ಶಿಫ್ಟ್ ಮಾಡಿ ಅದನ್ನ ಏನೋ ಐಟಮ್ಸ್ನ ಶಿಫ್ಟ್ ಮಾಡಿ ಆಮೇಲೆ ಹಿಡಿದಿದ್ದು. ಬಟ್ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿದ್ದ ಜನಗಳೆಲ್ಲ ತುಂಬ ಅಂದರೆ ತುಂಬ ಗಾಬರಿ ಅವ್ರು ಆಗೋದಲ್ಲ ಅಂತ ಹೇಳ್ಬಿಟ್ಟು ನಮಗೂ ಹೆವಿ ಸುಮ್ಮನೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಸುಮ್ಮನೆ ಸಜೆಷನ್ ಕೊಡೋದು, ಹಂಗೆ ಹಿಡೀರಿ ಹಿಂಗೆ ಹಿಡೀರಿ ಅಂತ. ಸೊ ಅದೆಲ್ಲ ಹೆವಿ ಇರಿಟೇಷನ್ ಆಗ್ತಾ ಇರುತ್ತೆ. ಬಟ್ ಅದನ್ನು ಅವರು ಅರ್ಥ ಮಾಡ್ಕೊಬೇಕು, ಅರ್ಥ ಮಾಡ್ಕೊಂಡು ಇವ್ರು ಬಂದವರೇ ಹಿಡಿತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಲ್ದಲೇ ಸುಮ್ಮನೆ ನಮಗೆ ಗೈಡ್ ಮಾಡೋಕ್ಕೆ ಬರ್ತಿರ್ತಾರೆ. ಸೊ ಅವ್ರಿಗೆಲ್ಲ ಹೇಳಿ ಸುಮ್ಮನಿರಿ ಅಂತ ಹೇಳಿ ಸುಮ್ಮನಿರಿಸಿ ಆಮೇಲೆ ಅವನ್ನ ನೀಟಾಗಿ ಆಚೆ ತೆಗೆದು. ಹೆಂಗೆ ಅಂದರೆ ಅದೊಂಥರ ನಾವೆಷ್ಟೇ ಎಕ್ಸ್ಪರ್ಟ್ ಆದ್ರೂ ನಮಗೂ ಒಂದೊಂದು ಸರಿ ಹೆಂಗೆ ಕಷ್ಟಾಗುತ್ತೆ ಅಂದರೆ ಆ್ಯಕ್ಚುಲಲ್ಲಿ ಕಾಣಿಸ್ತಿರೋ ಪೈಪಲ್ಲೇ ಅದು ಸೇರ್ಕೊಂಡಿರುತ್ತೆ ಹಾಫು. ಬಟ್ ನಾನು ಅದರಲ್ಲಿ ಇರುತ್ತೆ ಅಂತ ಒಂದು ಎಕ್ಸ್ಪೆಕ್ಟ್ ಗೆಸ್ಸೇ ಮಾಡಲಿಲ್ಲ. ಆ್ಯಕ್ಚುಲಿ ಅದು ನಾನು ಆ ಕಡೆ ಎಂಡಿಂದ ನೋಡಿದಾಗ ದೊಡ್ಡದಾಗಿ ಕಾಣಿಸಿತ್ತು. ಬಟ್ ಅದೆಷ್ಟೇ ದೊಡ್ಡ ಹಾವಾದ್ರೂ ಅಷ್ಟು ಸಣ್ಣ ಪೈಪಲ್ಲಿ ಅದರಲ್ಲೂ ಹೋಗಿ ಸೇರ್ಕೊಂಡಿತ್ತು. ಅಂದರೆ ನಾವು ಎಷ್ಟು ಹುಷಾರಾಗಿರಬೇಕು ಅನ್ನೋದು ಇದ್ರಲ್ಲಿ ಗೊತ್ತಾಗದ. ನಾನು ಇನ್ಫ್ಯಾಕ್ಟ್ ಅದರಲ್ಲಿ ಇರುತ್ತೆ ಅಂತ ಒಂದು ಗೆಸ್ ಮಾಡಿರಲಿಲ್ಲ, ಯಾಕಂದರೆ ದೊಡ್ಡದಾಗಿ ಕಾಣಿಸಿರೋ ಆ್ಯಕ್ಚುಲಿ ದೊಡ್ಡದಾಗೇ ಇದೆ ಅದು, ಆ ಪೈಪಲ್ಲಿ ಹೋಗುತ್ತೆ ಅಂತ ನಾನು ಪ್ರೆಡಿಕ್ಟೇ ಮಾಡಲಿಲ್ಲ. ಬಟ್ ಅಲ್ಲೋಗಿ ಸೇರ್ಕೊಂಡಿತ್ತು ಅದನ್ನು. ಆಮೇಲೆ ಆರಾಮಾಗಿ ಆಚೆ ತೆಗೆದು ಅದನ್ನು ಏನು ಬೆಳಕಲ್ಲಿ ಸ್ವಲ್ಪ ಅದನ್ನು ನೀಟಾಗಿ ಏನು ಅದಕ್ಕೇನಾದ್ರು ಮುಂಚೆನೇ ಇಂಜುರಿ ಆಗಿತ್ತಾ ಇಲ್ಲ ಇವಾಗೇನಾದರೂ ಇಂಜುರಿ ಆಯಿತಾ ಅಂತ ನೀಟಾಗಿ ಒಂಥರ ಇನ್ಸ್ಪೆಕ್ಷನ್ ಥರ ಎಲ್ಲ ಮಾಡಿ ಅಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳಕಿಗೆ ತಗೊಂಡೋಗಿ ಅದನ್ನು ಚೆಕ್ ಮಾಡ್ತಾ ಇರೋದು. ಈ ಕೋಬ್ರಾ ಸ್ನೇಕ್ ಏನಿದೆ ಎಲ್ಲ ಹಾವುಗಳ ಥರನೇ ಹೆಲ್ದಿಯಾಗಿ ಇಂಜುರಿ ಏನೂ ಆಗ್ದಲೇ ಆರಾಮಾಗಿ ಫಿಟ್ಟಾಗಿ ಚೆನ್ನಾಗೇ ಇತ್ತು. ಸೊ ಅದನ್ನೆಲ್ಲ ನೋಡಿ ಲಾಸ್ಟಿಗೆ ಅದನ್ನು ಹಿಡಿದು ಒಂದು ಬಾಕ್ಸ್ ಇಸ್ಕೊಂಡು ಅದರಿಂದ ಒಂದು 8-10 ಕಿಲೋಮೀಟರ್ ದೂರ ದೇವರಾಂದುರ್ಗ ಫಾರೆಸ್ಟ್ ಅಂತ ಇದೆ ಅಲ್ಲೋಗಿ ರಿಲೀಸ್ ಮಾಡಿದ್ದು. ನಾರ್ಮಲಾಗಿ ಹಳ್ಳಿಗಳ ಕಡೆ ಹೆಂಗೆ ಅಂದರೆ ಒಂದು ಹಾವು ಅಂದರೆ ಅದನ್ನೇನೋ ದೊಡ್ಡ ಏನಂದರೆ ಒಂಥರ ಭಯ ಇರುತ್ತೆ. ಭಯ ಇದ್ರೂ ಅವ್ರು ತೋರಿಸ್ಕೊಳೋದು ಅದನ್ನು ಹೊಡೆದ್ಬಿಡ್ತೀನಿ, ಹೊಡೆದ್ಬಿಟ್ರೆ ನಾನು ಅಲ್ಲೆಲ್ಲ ಹೀರೋ ಹೋಗ್ತೀನಿ ಅನ್ನೋ ಮೆಂಟಾಲಿಟಿ ಇರೋರು ತುಂಬ ಜನ ಇರ್ತಾರೆ. ಈ ಹಾವು ಹಿಡಿಯೋಕೆ ಹೋದಾಗಲೂ ಅಷ್ಟೇ ನಾನು ಬಿಟ್ಟಿದ್ದೆ ನಾನೇ ಸಾಯಿಸ್ಬಿಡ್ತಿದ್ದೆ ಹಂಗೆ ಹೆಂಗೆ ಅಂತ ಕೆಲವರು ಹೇಳ್ತಾಯಿದ್ರು. ಅವರಿಗೆಲ್ಲ ಹಾವಂದರೆ ಹಿಂಗಲ್ಲ ನೀವು ಆ ಥರ ಮಾಡೋ ತಪ್ಪು ಅಂತ ಬಿಡಿಸಿ ಅವರಿಗೆ ನಮ್ಮ ಕೈ ನಮ್ಮ ತಲೆಯಲ್ಲಿ ಎಷ್ಟಿರುತ್ತೋ ಅಷ್ಟು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟು ಅವರಿಗೆ ಹಾವಿನ ಬಗ್ಗೆ ಒಂದು ಅವೇರ್ನೆಸ್ ಅನ್ನೋದನ್ನು ಮೂಡಿಸಿದ್ದು. ಈ ಕೋಬ್ರಾ ಸ್ನೇಕ್ ಏನಿದೆ ಇದಕ್ಕೆ ಯಾರು ಗಾಬರಿ ಆಗಲಿ ಇಲ್ಲ ಇದಕ್ಕೆ ಹೊಡೆಯೋದು ಬಡಿಯೋದಾಗಲಿ ಆ ಥರ ಹರಾಸ್ಮೆಂಟ್ ಆಗಲಿ ಆ ಥರದ್ದೇನು ಮಾಡಿರಲ್ಲ. ಇದು ಕ್ಯಾಶುವಲಾಗಿ ಒಂದು ನಾರ್ಮಲ್ಲಾಗಿ ಒಂದು ಕಾಡಲ್ಲಿ ಇರಬೇಕಾಗಿರೋ ಅಥವಾ ಒಂದು ಪೊದೆ ಇಲ್ಲ ಇನ್ನೆಲ್ಲೋ ಒಂದು ತೋಟ ಹೊಲದಲ್ಲಿ ಇರಬೇಕಾಗಿರೋಂಥ ಕೋಬ್ರಾ ಯಾವ ಮೆಂಟಾಲಿಟಿ ಯಾವ ಸ್ಟೇಜಲ್ಲಿ ಇರುತ್ತೋ ಆ ಥರನೇ ಇತ್ತು. ಸೊ ಅದೊಂದು ಸ್ವಲ್ಪ ಸಮಾಧಾನಕರ ವಿಷಯ. ಏನಂದರೆ ನಾವು ಹೋಗಿದ್ದ ಕಡೆಯೆಲ್ಲ ಮುಂಚೆನೇ ಅಲ್ಲಿರೋ ಕೆಲವರು ಒಂಥರ ಬುದ್ಧಿ ಇರೋರು ಅದಕ್ಕಾಗಲೇ ತೀಟೆ ಮಾಡಿರೋದು, ಕಡ್ಡಿ ತೋರಿಸಿರೋದು, ಕಡ್ಡಿಲಿ ಟಚ್ ಮಾಡಿರೋದು, ಮತ್ತು ಇನ್ನೇನೇನೇನೋ ಅದಕ್ಕೆ ಹರಾಸ್ಮೆಂಟ್ ಮಾಡಿರ್ತಾರೆ. ಬಟ್ ಈ ಹಾವಿಗೆ ಏನು ಆ ಥರ ಏನು ಯಾರು ತೊಂದರೆ ಕೊಟ್ಟಿರಲಿಲ್ಲ. ಆ್ಯಂಡ್ ಇದು ಆ್ಯಕ್ಟಿವಾಗಿ ಹೆಲ್ದಿಯಾಗಿ ಇತ್ತು. ಆಮೇಲೆ ನಾವು ಎಲ್ಲಿಗೆ ಸ್ನೇಹಿತ ರೆಸ್ಕ್ಯೂಗೆ ಅಂತ ಹೋದ್ರೂ ಈ ನಾಗಾವ್ ಏನಾದರೂ ಸಿಕ್ತು ಅಂದರೆ ನಾಗಾವಿನ ಬಗ್ಗೆ ಅಲ್ಲಿರೋಂಥ ಜನಗಳು ತುಂಬ ಕ್ವಶನ್ಸ್ ಕೇಳ್ತಾರೆ. ನಾಗ್ರಾವು ರೋಷ ಇಟ್ಕೊಳತ್ತೆ, ರೋಷ ಅಂದರೆ ರಿವೆಂಜು, ವಾಪಸ್ ಹುಡ್ಕೊಂಬರುತ್ತೆ ಏನಾದರೂ ಏಟ್ ಮಾಡಿದ್ರೆ ಇಲ್ಲಾಂತಂದರೆ ಅದನ್ನು ಮುಟ್ಟಿದ್ರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಅದೇ ಅಲ್ಲಿ ಇರೋರ್ಗಾಗಲಿ ಇಲ್ಲ ಇದರ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವೀಡಿಯೋಸ್ ನೋಡ್ತಿರೋರ್ಗಾಗಲಿ ನಾವು ಹೇಳ್ತಿರೋದು ಒಂದೇ, ಅದಕ್ಕೆ ಯಾವುದೇ ರೀತಿ ರಿವೆಂಜ್ ಇಟ್ಕೊಳೋಂಥ ಶಕ್ತಿ ಇರಲ್ಲ, ಮೆಮೊರಿ ಪವರ್ ಇರಲ್ಲ. ಅದು ಹೆಂಗೆ ಅಂದರೆ ಆ ಟೈಮಿಗೆ ಅದು ಊಟನ ಹುಡ್ಕೊಬೇಕು, ಆಮೇಲೆ ಅದಕ್ಕೊಂದು ಬೆಚ್ಚಿಗಿರೋಂಥ ಅದು ಆರಾಮಾಗಿರ್ತೀನಿ ಅನ್ನೋ ಅಂಥ ಒಂದು ವೆದರ್ನ ಹುಡ್ಕೊಬೇಕು ಅನ್ನೋದಷ್ಟೇ ಅದರ ತಲೆ ಓಡ್ತಾ ಇರುತ್ತೆ. ಅದು ಬಿಟ್ಟರೆ ಅದು ಕೋಪ ಇಟ್ಕೊಂಡು ಮತ್ತು ಅದು ರಿವೆಂಜ್ ತಗೊಳೋದಕ್ಕೆ ಅಂತ ಅದಕ್ಕೆ ತೊಂದರೆ ಕೊಟ್ಟಿರೋದಕ್ಕೆ ಬರುತ್ತೆ, ಆ ಥರದ್ದೆಲ್ಲ ಸುಳ್ಳು. ಸೊ ಯಾರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಲೆ ಆರಾಮಾಗಿ ಹಾವು ಬಂತು ಅಂದರೆ ನಮ್ಮಂಥ ಸ್ನೇಕ್ ರೆಸ್ಕ್ಯೂರ್ಸ್ಗೆ ಕಾಲ್ ಮಾಡಿದ್ರೆ ನಾವು ಬಂದು ಸೇಫಾಗಿ ಅದನ್ನು ಆ ಜೀವಕ್ಕೇನು ತೊಂದರೆ ಆಗ್ದಂಗೆ ಅದನ್ನು ಸೇಫಾಗಿ ಹೋಗಿ ಕಾಡಲ್ಲಿ ಅದಕ್ಕೆ ಸೇಫ್ ಅಂತ ಅನ್ಸೋ ಜಾಗದಲ್ಲಿ ರಿಲೀಸ್ ಮಾಡಿ ಅದ್ರ ಜೀವನ ಉಳಿಸ್ತೀವಿ.
ಸೊ ಪ್ಲೀಸ್ ಯಾರೇ ಆದ್ರೂ ಯಾವ ಹಾವೆ ಆದ್ರೂ ಸಾಯಿಸೋಕ್ಕಾಗಲಿ ಇಲ್ಲ ಅದು ಗಾಬರಿ ಮಾಡೋಕ್ಕಾಗಲಿ ಹೋಗೋಕೆ ಹೋಗ್ಬಿಡಿ. ದಯವಿಟ್ಟು ಅದು ಒಂದು ಜೀವಿ, ನಮ್ಮ ಥರ ಬದುಕಬೇಕು, ಅದು ಅದಕ್ಕೂ ಒಂದು ನಮ್ಮ ಥರನೇ ಬದುಕುವಂತ ಹಕ್ಕಿದೆ. ಸೊ ಪ್ಲೀಸ್ ಯಾರು ಅದನ್ನು ಕೊಲ್ಲೋದಕ್ಕಾಗಲಿ ಇಲ್ಲ ಅದಕ್ಕೆ ಒಳಗೆ ಗಾಯ ಮಾಡಿ ಏನಂದರೆ ಈ ನಾಡಲ್ಲಿ ಅಲ್ಲಿರೋಂಥ ಜನಗಳು ಅದು ಎಷ್ಟು ಕಂಟಕ, ಆಮೇಲೆ ಅದು ಎಷ್ಟು ವಿಷ ಇದೆ ಅನ್ನೋ ಥರ ಕೇಳ್ತಾರೆ. ಕಂಟಕ ಅಂದರೆ ಅದ್ರ ಕುತ್ತಿಗೆ ಕೆಳಗಡೆ ಇರುವಂಥ ಒಂದು ಬ್ಲೂ ಇಲ್ಲ ಡಾರ್ಕ್ ಬ್ಲೂ ಶೇಡ್ ಕಲರಲ್ಲಿ ಇರೋವಂಥ ಒಂದು ಮಾರ್ಕ್ ಆಗಿರುತ್ತೆ. ಪ್ರತಿಯೊಂದು ನಾಗರಾವಿಗೂ ಆ ಕುತ್ತಿಗೆ ಕೆಳಗಡೆ ಒಂದು ಒಂದು ಅಥವಾ ಎರಡು ಆ ಥರ ಬ್ಯಾಂಡ್ ಥರ ಇರೋ ಮಾರ್ಕ್ ಇದ್ದೇ ಇರುತ್ತೆ. ಅದರಲ್ಲಿ ಅದ್ರ ವಿಷನ ಗೇಜ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಎಲ್ಲ ಹಾವುಗಳಿಗೂ ಎಲ್ಲ ನಾಗರಾವುಗಳಿಗೂ ಇರೋ ಥರನೇ ಶೇಪು ಪ್ರತಿ ಹಾವು ಪ್ರತಿ ನಾಗರಾವಲ್ಲೂ ಇದ್ದೇ ಇರುತ್ತೆ. ಸೊ ಆ ಮಾರ್ಕ್ನ ಇಟ್ಕೊಂಡು ಜನಗಳು ಏನು ಹೇಳ್ತಾರೆ ಅಂದರೆ ಇದು ಒಂದು ಕಂಟಕ, ಒಂದು ಬ್ಯಾಂಡ್ ಇದ್ದರೆ ಒಂದು ಕಂಟಕ, ಎರಡು ಬ್ಯಾಂಡ್ ಇದ್ದರೆ ಎರಡು ಕಂಟಕ, ಮೂರು ಬ್ಯಾಂಡ್ ಇದ್ದರೆ ಮೂರು ಕಂಟಕ ಅಂತ ಹೇಳ್ತಾರೆ. ಆಮೇಲೆ ಆ ಒಂದು ಕಂಟಕ ಇದ್ದರೆ ಅದು ಕಚ್ಚಿದ್ರೆ ಒನ್ ಅವರ್ ಬದುಕಿರ್ತಾರೆ, ಎರಡು ಕಂಟಕ ಇದ್ದರೆ ಅದು ಎರಡು ಕಂಟಕ ಇರೋ ಕಚ್ಚಿದ್ರೆ ಬರೀ ಎರಡು ಅವ್ರು ಬದುಕಿರ್ತಾರೆ ಅನ್ನೋ ಥರ ಸುಮ್ಮನೆ ಮೀನಿಂಗ್ಲೆಸ್ ರೂಮರ್ಸ್ಗಳು ಅವೆಲ್ಲ ತುಂಬ ಇವಾಗ ಇರೋವಂಥದ್ದಲ್ಲ, ಕ್ರಿಯೇಟ್ ಆಗಿರೋದಂಥದ್ದಲ್ಲ, ಜಮಾನದಿಂದನೂ ಒಂದು ಆ ಥರ ಒಂದು ರೂಮರ್ಸ್ ಮೂಢನಂಬಿಕೆ ಅನ್ನೋದು ಕ್ರಿಯೇಟ್ ಆಗಿಬಿಟ್ಟಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಅದು ಅದೆಲ್ಲ ಒಂದು ಮ್ಯಾಟರ್ ಅಲ್ಲ, ಕಂಟಕ ಅನ್ನೋದೆಲ್ಲ ಆ್ಯಕ್ಚುಲಿ ಸುಳ್ಳು. ಅಂದರೆ ಅದಕ್ಕೆ ಪಟ್ಟಿ ಅನ್ನೋದು ಇರುತ್ತೆ, ಬಟ್ ಆ ಪಟ್ಟಿ ಇರೋದ್ರಿಂದನೇ ಅದರಲ್ಲಿ ವಿಷ ಇಷ್ಟಿರುತ್ತೆ ಅಷ್ಟಿರುತ್ತೆ ಅಂತ ಯಾರೂ ಗೇಜ್ ಮಾಡೋದಕ್ಕಾಗಲ್ಲ. ಏನೋ ಆಗ್ತಾನೆ ಮೊಟ್ಟೆ ಆಚೆ ಬಂದು ಎರಡು ದಿನ ಆಗಿರೋವಂಥ ಹಾವು ಕಚ್ಚಿದ್ರೂ ಸತ್ತಿರೋವಂಥ ಎಕ್ಸಾಂಪಲ್ಲು ತುಂಬ ಇದ್ದಾವೆ. ಸೊ ದೊಡ್ಡದಾಗ್ತಾ ಹೋದಂಗೆ ಅದಕ್ಕೆ ನೀವೇನು ಹೇಳ್ತೀರ, ಜನಗಳು ಏನು ಹೇಳ್ತಾರೆ ಕಂಟಕ ಅನ್ನೋದು ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅಂದರೆ ಇವಾಗ ಒಂದಿರೋದು ದೊಡ್ಡದಾಗ್ತಾ ಆಗ್ತಾ ಎರಡಾಗುತ್ತೆ, ಮತ್ತು ಇನ್ನೊಂಚೂರು ದೊಡ್ಡದಾಗ್ತಾ ಮೂರು ಆಗುತ್ತೆ, ಮೂರು ಇರೋದು ನಾಲ್ಕಾಗುತ್ತೆ. ಹಂಗೆ ಹೋಗ್ತಾ ಹೋಗ್ತಾ ಬೆಳೀತಾನೆ ಇರುತ್ತೆ. ಒಂದು ಅಪ್ರಾಕ್ಸಿಮೇಟ್ ಒಂದು ನಾಲ್ಕು ಇಲ್ಲ ಐದರವರೆಗೂ ನಾವು ನೋಡಿರೋವಂಥದ್ದು. ಹಂಗಿದ್ದಾಗ ಜನಗಳು ಹೆಂಗೆ ಹೇಳ್ತಾರೆ ಅಂದರೆ ಅದು ಐದು ಇತ್ತು ಅಂದರೆ ಐದು ಅವ್ರು ಬದುಕಿರುತ್ತಾರೆ ಅನ್ನೋ ಮೀನಿಂಗ್ ಬಂದ್ಬಿಡುತ್ತೆ. ಇವಾಗ ಯಾವುದೇ ದೊಡ್ಡ ಕಚ್ಚಿದ್ರೆ ಐದು ಅವ್ರು ಬದುಕಿರೋದಕ್ಕೆ ಹೆಂಗೆ ಸಾಧ್ಯ ಅಂತ ನಾವು ಅಲ್ಲಿರೋರಿಗೆ ತಿಳಿಸಿ ಮನವರಿಕೆ ಮಾಡ್ತೀವಿ. ಒಂದು ಹಾವಿನ ವಿಷ ಅಥವಾ ಹಾವಿನ ಕಡತ ಏನು ಮ್ಯಾಟರ್ ಆಗುತ್ತೆ ಅಂದರೆ ಅದು ಎಷ್ಟು ಪ್ರಮಾಣದಲ್ಲಿ ವಿಷನ ಇಂಜೆಕ್ಟ್ ಮಾಡಿದೆ ಅಂದರೆ ಎಷ್ಟು ಫೋರ್ಸಲ್ಲಿ ಹಾವು ಕಚ್ಚಿದೆ ಅನ್ನೋದು ಡಿಪೆಂಡ್ ಆಗುತ್ತೆ ಹೊರತು ಆ ಕಂಟಕ ಎಲ್ಲ ಮ್ಯಾಟರ್ ಆಗಲ್ಲ. ಸೊ ನಾಗರಾವ್ಗಳಿಂದ ತುಂಬ ದೂರ ಇರೋದು ತುಂಬ ಒಳ್ಳೆಯದು. ಥ್ಯಾಂಕ್ ಯು.